ಒಬ್ಬ ಪುರುಷ ಸಂಭೋಗ ಮಾಡದೇ ಎಷ್ಟು ದಿನ ಇರಬಹುದು? ಒಬ್ಬ ಪುರುಷ ಸೆಕ್ಸ್ ಮಾಡದೇ ಎಷ್ಟು ದಿನಗಳ ಕಾಲ ಇರಬಲ್ಲ, ಅಥವಾ ಅವನಿಗೆ ಎಷ್ಟು ದಿನ ಅದರ ಅವಶ್ಯಕತೆ ಇಲ್ಲ ಎನ್ನುವುದು ಈ ದಿನದ ಟಾಪಿಕ್ ಆಗಿದೆ. ಬನ್ನಿ, ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪ್ರತಿಯೊಂದು ಜೀವಿಯು ಸೆಕ್ಸ್ ಎಂಬ ಅಪೂರ್ವ ಚಟುವಟಿಕೆಯಲ್ಲಿ ತೊಡಗುತ್ತದೆ. ದೀರ್ಘಕಾಲಿನವರೆಗೆ ಇದನ್ನು ತಪ್ಪಿಸುವುದು ತುಂಬ ಕಷ್ಟ. ಜನರು ಇದರಲ್ಲಿ ಜಾಗೃತವಾಗುತ್ತಿದ್ದಾರೆ ಮತ್ತು ತಮ್ಮ ಲೈಂಗಿಕ ಜೀವನವನ್ನು ಇನ್ನೂ ರೋಮಾಂಚನಕಾರಿಯಾಗಿ ಮತ್ತು ಆರೋಗ್ಯಕರವಾಗಿರಿಸಲು ಪುರುಷರು ಹೊಸ ಹೊಸ ಪ್ರಯೋಗಗಳನ್ನು ನಡೆಸಲೇ ಇರುತ್ತಾರೆ. ಲೈಂಗಿಕ ಆರೋಗ್ಯ ಉತ್ತಮ ಸ್ಥಿತಿಯಾಗಿದ್ದು ಇದು ಪುರುಷ ಮತ್ತು ಮಹಿಳೆ ಸಂಪೂರ್ಣವಾಗಿ ಲೈಂಗಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಆನಂದಿಸಲು ಮುಂದಾಗುತ್ತಾರೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರು ಸೆಕ್ಸ್ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಮತ್ತು ಎಂಜಾಯ್ ಮಾಡುತ್ತಾರೆ ಎಂಬ ತಪ್ಪು ಕಲ್ಪನೆ ಅನೇಕರಲ್ಲಿದೆ. ಆದರೆ ಇಬ್ಬರು ಸೆಕ್ಸ್ನ ಸಮಾನವಾಗಿ ಎಂಜಾಯ್ ಮಾಡುತ್ತಾರೆ, ಆದರೆ ಕಾರಣ ಮಾತ್ರ ಬೇರೆ ಬೇರೆಯೇ ಇರುತ್ತವೆ. ಪುರುಷರಲ್ಲಿ ಲೈಂಗಿಕ ಕಾಮನೆ ಹರಡುವುದು ಮಹಿಳೆಯ ದೇಹ ನೋಡಿ, ಅಂದರೆ ಗಂಡಿಗೆ ಸೆಕ್ಸ್ ಅನ್ನೋದು ಫಿಸಿಕಲ್ಲಾಗಿ ಕನೆಕ್ಟ್ ಆಗಿರುತ್ತದೆ. ಆಕೆಯ ಮನಸ್ಸು ಪುರುಷರಿಗೆ ಮುಖ್ಯವಲ್ಲ. ಪುರುಷರು ಮಹಿಳೆಯರ ದೇಹ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡುತ್ತಾರೆ. ಮಹಿಳೆಯ ಅಂದ ಚೆಂದ ಮೈಮಾಟ ನೋಡಿ ಸಂಭೋಗವನ್ನು ಮಾಡಲು ಇಷ್ಟಪಡುತ್ತಾನೆ. ಆದರೆ ಮಹಿಳೆಯರು ದೇಹಕ್ಕಿಂತ ಹೃದಯ ಸೌಂದರ್ಯದ ಕಡೆಗೆ ಗಮನ ಕೊಡುತ್ತಾರೆ. ಸಂಗಾತಿ ತನ್ನನ್ನು ಮಿಲನ ಕ್ರಿಯೆ ಸಂದರ್ಭದಲ್ಲಿ ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದಕ್ಕೆ ಮಹಿಳೆಯರು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಮಹಿಳೆಯರಿಗೆ ಇದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತದೆ. ಪುರುಷರಲ್ಲಿ ವಯಸ್ಸಾದಂತೆ ಲೈಂಗಿಕ ಕ್ರಿಯೆಯಲ್ಲಿ ಬದಲಾವಣೆಯನ್ನು ಗಮನಿಸಬಹುದು. ಲೈಂಗಿಕ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಬಲವಾದ ಸಂಬಂಧವಿದೆ. ನಿಮ್ಮಲ್ಲಿ ಹಲವರಿಗೆ ಈ ಸಮಸ್ಯೆ ಕಾಡ್ತಾ ಇರಬಹುದು. ಸಂಭೋಗ ಮಾಡದೆ ಇಷ್ಟು ದಿನ ಆಯಿತು ನನ್ನ ಗಂಡ, ಆದರೂ ನನ್ನ ಗಂಡ ಇದರ ಬಗ್ಗೆ ಏನು ಹೇಳುತ್ತಾನೆ ಇಲ್ವಲ್ಲ ಎಂದು, ಇವನಿಗೆ ಸಂಭೋಗದಲ್ಲಿ ಆಸಕ್ತಿನೇ ಇಲ್ವಾ ಅಂತ ನಿಮಗೆ ಅನಿಸಬಹುದು. ಪುರುಷರಲ್ಲಿ ಉತ್ತಮ ಆರೋಗ್ಯ ಇದ್ದರೆ ಉತ್ತಮ ಲೈಂಗಿಕ ಆರೋಗ್ಯ ಕೂಡ ಇರುತ್ತದೆ. ಪುರುಷರಲ್ಲಿ ಸರಿಸುಮಾರು 40 ವಯಸ್ಸಿನ ಪುರುಷರು ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ಇನ್ನೂ ಹೆಚ್ಚು ಸಮಯ ಕಳೆದಂತೆ ಪುರುಷರು ನಿಧಾನವಾಗಿ ಬೇರೆ ರೀತಿಯ ಅಡ್ಡದಾರಿ ಹೆಣ್ಣು ಹಿಡಿಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಬೇರೆ ಪಾರ್ಟ್ನರ್ಗಳನ್ನು ಹುಡುಕುವ ಸಾಧ್ಯತೆಯೂ ಕೂಡ ಅತ್ಯಂತವಾಗಿ ಹೆಚ್ಚಿರುತ್ತದೆ. ಅಲ್ಲದೆ ಹಸ್ತ ಮೈಥುನದಂತಹ ಸ್ವಂತ ಲೈಂಗಿಕತೆಯನ್ನು ಅನ್ವಯಿಸುವ ಒಂದು ಮಾರ್ಗವನ್ನು ಅವರು ನೋಡಿಕೊಳ್ಳುತ್ತಾರೆ. ಪುರುಷರು ಹೆಚ್ಚು ಸಮಯದವರೆಗೆ ಸಂಭೋಗ ನಡೆಸದಿದ್ದರೆ ಕೆಲವೊಮ್ಮೆ ಶೀಘ್ರ ಸ್ಖಲನವು ಉಂಟಾಗಬಹುದು. ಆದರೆ ಮಹಿಳೆಯರಲ್ಲಿ ಮೂಡ್ ಚೇಂಜ್ ಆಗುವುದು, ಕೋಪ ಬರುವುದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಕಿರಿಕಿರಿಯನ್ನು ಮಾಡಿಕೊಳ್ಳುವುದು ಮಾಡುತ್ತಾರೆ. ಆರೋಗ್ಯವಂತ ಪುರುಷರು ವಾರದಲ್ಲಿ ಕನಿಷ್ಠ 2 ಬಾರಿ ಸಂಭೋಗ ನಡೆಸುವುದು ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಅಧ್ಯಯನದ ಪ್ರಕಾರ ಇದರಿಂದ ರಕ್ತದಲ್ಲಿನ ಹಾನಿಕಾರಕ ರಾಸಾಯನಿಕ ಮೊತ್ತವನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಮೂಡ್ ಚೆನ್ನಾಗಿರುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ವಾರದಲ್ಲಿ ಹಲವು ಬಾರಿ ಸೆಕ್ಸ್ ಮಾಡುವುದರಿಂದ ಹೃದಯದ ಸಮಸ್ಯೆ ಬರಬಹುದು. ಸುಸ್ತು ನಿಶಕ್ತಿ ಉಂಟಾಗಿ ಬಾಡಿ ಪವರ್ ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ. ಲೈಂಗಿಕ ಶಕ್ತಿ ಮತ್ತು ಸಾಮರ್ಥ್ಯ, ಸೆಕ್ಸ್ ಡ್ರೈವ್ನ ಹೆಚ್ಚಿಸುವ ಔಷಧಿಗಳು ಎಂಬ ಜಾಹೀರಾತುಗಳನ್ನು ನೀವು ನೋಡಿರಬಹುದು. ಇದಕ್ಕೆ ಹೆಚ್ಚು ಗಂಡಸರೇ ಮರಳಾಗುತ್ತಾರೆ. ಇಂತಹ ಔಷಧಿಗಳಿಂದ ಹಣ ಮತ್ತು ಆರೋಗ್ಯ ಎರಡನ್ನೂ ಕೂಡ ನೀವು ಕಳೆದುಕೊಳ್ಳಬೇಕಾಗುತ್ತದೆ. ಈ ಔಷಧಿಗಳ ಕೆಳಗೆ ವಿಶೇಷ ಸೂಚನೆಯನ್ನು ಕೊಟ್ಟಿರುತ್ತಾರೆ. ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಗೆ ನಾವು ಜವಾಬ್ದಾರರಲ್ಲ ಎಂದು ಚಿಕ್ಕದಾಗಿ ಬರೆದಿರುತ್ತಾರೆ. ಇದನ್ನು ಯಾರೂ ಕೂಡ ಲಕ್ಷ್ಯ ಕೊಟ್ಟು ನೋಡುವುದಿಲ್ಲ. ಲೈಂಗಿಕ ಸಾಮರ್ಥ್ಯ ಹಾಗೂ ಸುಖ ಎನ್ನುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಅಡಗಿದೆ. ಇದು ಭಾವನೆಗಳಿಗೆ ಸಂಬಂಧಿಸಿದ ಒಂದು ವಿಷಯವಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ ಅಲ್ಲ, ಲೈಂಗಿಕ ಶಿಕ್ಷಣಕ್ಕಾಗಿ, ಸಾಮಾಜಿಕ ಸಂದೇಶವಾಗಿ. ಸೆಕ್ಸ್ ಬಗ್ಗೆ ಎಲ್ಲರಿಗೂ ಕೂಡ ಕುತೂಹಲ ಇರುತ್ತೆ, ಆದರೆ ಸರಿಯಾದ ಮಾಹಿತಿ ಸಿಕ್ಕಿರಲಿಲ್ಲ ಅಷ್ಟೇ. ಸೆಕ್ಸ್ ಎನ್ನುವುದು ಜೀವನವಲ್ಲ, ಜೀವನದ ಒಂದು ಭಾಗ ಅಷ್ಟೇ. ಆದರೆ ಇದನ್ನು ಬಿಟ್ಟು ಜೀವನವೇ ಇಲ್ಲ ಅಲ್ಲ. ಇತಿಹಾಸದಲ್ಲಿ ಎಷ್ಟೋ ರಾಜ ಮಹಾರಾಜರುಗಳು ಇದನ್ನೇ ಜೀವನವಾಗಿಸಿಕೊಂಡು ಸಾಮ್ರಾಜ್ಯಗಳು ಪತನವಾಗಿರುವುದನ್ನು ನೀವು ಕೇಳಿರಬಹುದು. ಹೀಗಾಗಿ ಸೆಕ್ಸ್ ಎನ್ನುವುದು ಇತಿಮಿತಿಯಲ್ಲಿದ್ದರೆ ಜೀವವೂ ಜೀವನವೂ ಆರೋಗ್ಯವಾಗಿ ಸುಂದರವಾಗಿ ಇರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್